ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೊಸ ಬಟ್ಟೆಗಳು ಕನಸಲ್ಲಿ ಕಂಡ್ರೆ ಏನರ್ಥ ಎಂಬುದನ್ನ ತಿಳಿಯೋಣ. ಸಾಮಾನ್ಯವಾಗಿ ಹೊಸ ಬಟ್ಟೆ ಕನಸು ಹೆಚ್ಚಾಗಿ ಬೀಳುತ್ತೆ, ಆದ್ರೆ ಇಲ್ಲಿ ನೀವು ದಿನದ ಯಾವುದೇ ಘಟನೆ ಅಥವಾ ನಿಮ್ಮ ಆಲೋಚನೆಯಲ್ಲಿ ಬಟ್ಟೆ ಖರೀದಿ ಅಥವಾ ಬಟ್ಟೆಗಳ ಬಗ್ಗೆ ಯೋಚಿಸಿದ್ರೆ ಈ ಕನಸುಗಳಿಗೆ ಯಾವುದೇ ಅರ್ಥವಿರಲ್ಲ, ಯಾಕಂದ್ರೆ ಇದು ನಿಮ್ಮ ಆಲೋಚನೆಯಿಂದ ಬಂದಿರುತ್ತೆ. ಆದ್ರೆ ನೀವು ಯೋಚಿಸದೆ ಅಥವಾ ಬಟ್ಟೆಗೆ ಸಂಬಂಧಿಸಿದ ಯಾವುದೂ ಘಟನೆ ಕೂಡ ನಡೆದಿಲ್ಲ, ಆದ್ರೂ ನಿಮ್ಗೆ ಇಂತಹ ಕನಸು ಬೀಳುತ್ತೆ ಅಂದ್ರೆ ಅದರ ಅರ್ಥ ಮತ್ತು ಆಧ್ಯಾತ್ಮಿಕ ವ್ಯಾಖ್ಯಾನವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಫಸ್ಟ್ ಒನ್, ಹೊಸ ಬಟ್ಟೆ ಕನಸು ಧನಾತ್ಮಕ ಕನಸಾಗಿರುತ್ತೆ. ಇದು ಹೆಚ್ಚಾಗಿ ಹೊಸ ಸ್ನೇಹಿತರು ಮತ್ತು ಭವಿಷ್ಯದೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ. ಜನರೊಂದಿಗೆ ಬೆರೆಯಲು ಮತ್ತು ಹೊಸ ಸಂಪರ್ಕ ಅಥವಾ ಸಕಾರಾತ್ಮಕತೆಯನ್ನ ಅಭಿವೃದ್ಧಿಪಡಿಸಲು ಈ ಕನಸು ನಿಮ್ಗೆ ಸೂಚನೆ ನೀಡುತ್ತಾ ಇರುತ್ತೆ. ಸೆಕೆಂಡ್ ಒನ್, ಹೊಸ ಬಟ್ಟೆ ಖರೀದಿಯ ಕನಸು. ಇದು ಜೀವನದಲ್ಲಿ ಸಂತೋಷದ ಸಂದರ್ಭ, ಹೊಸ ಸಂಬಂಧಗಳು, ಶುಭ ಕಾರ್ಯಗಳು, ಪ್ರಯಾಣ ಮತ್ತು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವುದನ್ನ ಸೂಚಿಸುತ್ತೆ. ಇನ್ನು ಇದು ಯಶಸ್ಸಿನ ಸಂಕೇತ ಕೂಡ ಆಗಿರುತ್ತೆ. ಥರ್ಡ್ ಒನ್, ಹೊಸ ಬಟ್ಟೆಯನ್ನ ಧರಿಸುವ ಕನಸು. ಇದು ಕೆಲವು ರೀತಿಯ ಪ್ರಯಾಣ ಮತ್ತೆ ಜೀವನದಲ್ಲಿ ಧನಾತ್ಮಕ ಸವಾಲುಗಳೊಂದಿಗೆ ಸಂಬಂಧಿಸಿದೆ. ಇನ್ನು ಇದು ಸ್ಥಳ ಬದಲಾವಣೆ ಅಥವಾ ನೀವು ಹಣ ಮಾಡುವ ವಿಧಾನ ಚೇಂಜ್ ಆಗುತ್ತೆ, ಅಂದ್ರೆ ನಿಮ್ ಜಾಬ್ ಚೇಂಜ್ ಆಗಬಹುದು. ಫೋರ್ತ್ ಒನ್, ಹೊಸ ಬಟ್ಟೆಗಳೊಂದಿಗೆ ಏಕಾಂಗಿಯಾಗಿ ನಡೆಯುವುದು. ಇದು ನಿಮ್ಮ ಆಸೆಗಳನ್ನು ಪೂರೈಸಲು ನಿಮಗೆ ನೆನಪಿಸುತ್ತೆ. ಇನ್ನು ಇದು ನಿಮ್ಗೆ ಸರಿಯಾದ ಸಮಯ, ಅಂದ್ರೆ ಈಗ ಸಮಯ ಉತ್ತಮವಾಗಿದೆ. ನಿಮ್ಗೆ ಯಾವ ಆಸೆ ಇದೆ ಅದನ್ನ ಸಾಧಿಸೋಕೆ ಟ್ರೈ ಮಾಡಿದ್ರೆ ಖಂಡಿತ ಆಗುತ್ತೆ. ಲಾಸ್ಟ್ ಒನ್, ಬಟ್ಟೆ ಅಂಗಡಿಯಲ್ಲಿ ಸುತ್ತಾಡುತ್ತಿರುವುದು. ಸಾಮಾನ್ಯವಾಗಿ ನಮ್ಮೆಲ್ಲರ ಪರ್ಚೇಸ್ ತುಂಬಾನೇ ಲೇಟ್ ಆಗಿರುತ್ತೆ, ಅದೇ ರೀತಿ ನೀವು ಕನಸಲ್ಲಿ ಶಾಪ್ ಅಲ್ಲಿ ಹೋಗಿ ಸುತ್ತಾಡುತ್ತಿದ್ದೀರಿ ಅಂದ್ರೆ ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಜೀವನದಲ್ಲಿ ನಿಮ್ಮ ಕೆಲಸವನ್ನ ತ್ವರಿತಗೊಳಿಸಬೇಕಂತೆ. ಮತ್ತೆ ನಿಮ್ಗೆ ಏನು ಕನಸು ಇದೆ ಅದನ್ನ ಅಚೀವ್ಮೆಂಟ್ ಮಾಡುವುದಕ್ಕೆ ಟ್ರೈ ಮಾಡಬೇಕು ಅಂತ ಈ ಕನಸು ನಿಮ್ಗೆ ಸೂಚನೆ ನೀಡುತ್ತೆ. ಇನ್ನು ಈ ಟೈಮ್ ನಿಮ್ಗೆ ತುಂಬಾ ಚೆನ್ನಾಗಿದೆ, ಆದ್ರೆ ಮುಂದಿನ ದಿನಗಳು ಉತ್ತಮವಾಗಿರಲ್ಲ ಅಂತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು.